ವೈಯಕ್ತಿಕ ಮಟ್ಟದ ಟೀಕೆಗಿಳಿತಾರೆ. ಹೀಗಾಗಿ ನಿಮಗೆ ಲೋಕಸಭೆಯಲ್ಲಿ ನಿಮಗೆ ಹಿನ್ನಡೆ ಆಯಿತಾ? ನಾವು ಒಕ್ಕಲಿಗ ಸಮುದಾಯ ಮತ್ತೊಂದು ಅಂತಿಲ್ಲ. ರಾಜಕಾರಣದಲ್ಲಿ ನಾವು ಎಲ್ಲ ಜಾತಿ ಧರ್ಮಗಳ ಜೊತೆ ಕೆಲಸ ಮಾಡಬೇಕಾಗ್ತದೆ. ನಾವೊಂದು ತತ್ವ ಸಿದ್ಧಾಂತವನ್ನು ಇಟ್ಕೊಂಡು ರಾಜಕಾರಣಕ್ಕೆ ಬಂದಿರತಕ್ಕಂಥವ್ರು. ನಾನು ಹುಟ್ಟಿರ್ತಕ್ಕಂಥದ್ದು ವಕೀಲ ಸಮಾಜದಲ್ಲಿ, ಡಿ ಕೆ ಶಿವಕುಮಾರ್ ಅವರು ಹುಟ್ಟಿರ್ತಕ್ಕಂಥದ್ದು ಒಕ್ಕಲಿಗ ಸಮಾಜದಲ್ಲಿ, ಸಿ ಪಿ ಯೋಗೇಶ್ವರ ಅವರು ಹುಟ್ಟಿರ್ತಕ್ಕಂಥದ್ದು ಒಕ್ಕಲಿಗ ಸಮಾಜದಲ್ಲಿ. ನಾನು ಒಕ್ಕಲಿಗ ಅಂಥೇಳಿ ನಾನು ಬೋರ್ಡ್ ಹಾಕ್ಕೊಂಡು ನಾನು ನಾಯಕತ್ವವನ್ನು ಕೇಳಲಿಕ್ಕಲ್ಲ. ಜನ ತೀರ್ಮಾನ ಮಾಡ್ತಾರೆ, ಕಾಲಕಾಲಕ್ಕೆ ಬದಲಾವಣೆ ಆಗ್ತಾ ಇರ್ತದೆ. ಸರ್, ಜಾತಿ ನಾಯಕತ್ವ ಇಲ್ಲದೆ ಮುಖ್ಯಮಂತ್ರಿ ಆಗುವ ಕಾಲ ಕರ್ನಾಟಕದಲ್ಲಿ ಹೊರಟು ಹೋಗಿದೆ ಅಂತ ಅನ್ನಿಸ್ತಾ ಇಲ್ವಾ ನಿಮಗೆ? ರಾಮಕೃಷ್ಣ ಹೆಗಡೆ ಅವರಿಗೆ ಮುಗಿದು ಹೋಯ್ತದ್ದು, ಆ ನಂತರ ಧರ್ಮ ಸಿಂಗ್ ಅವರಿಗೆ ಲಾಟ್ರಿ ಹೊಡೆದಂಗೆ ಏನೋ, ಲಾಟ್ರಿ ಹೊಡೆದ್ರೆ ಮುಖ್ಯಮಂತ್ರಿ ಆಗ್ಬಹುದು ಅಂತ. ಒಂದು ಸ್ಟ್ರಾಂಗ್ ಜಾತಿ ಬೇಕಾ, ಬ್ಯಾಕಪ್ ಇಲ್ಲದೆ ಮುಖ್ಯಮಂತ್ರಿ ಆಗೋದಕ್ಕೆ ಆಗೋದಿಲ್ಲ ಅನ್ನೋ ಪರಿಸ್ಥಿತಿ ನಾವಿಲ್ವಾ ಈಗ? ಪ್ರಜಾಪ್ರಭುತ್ವ ವ್ಯವಸ್ಥೆಗೆ ಭಾಳ ಕೆಟ್ಟ ಎಸ್ ಸಂದೇಶ ಅದು. ಕರೆಕ್ಟ್, ಐ ಅಗ್ರಿ. ಪರಿಸ್ಥಿತಿ ಇದೆ, ಅದನ್ನು ಒಪ್ಕೋಬೇಕು ಅಂತ. ಅಲ್ಲ, ಪರಿಸ್ಥಿತಿ ಇವತ್ತಿನ ರಾಜಕೀಯ ದೃಷ್ಟಿಕೋನಗಳು ಏನು ನಡೀತಾ ಇದೆ ಇದೇ ರೀತಿ ಹೋಯಿತು ಅಂತ ಅಂದರೆ ಅಭಿವೃದ್ಧಿಗೆ ಮಾರಕ ಆಗ್ತದೆ, ಪ್ರಗತಿಗೆ ಮಾರಕ ಆಗ್ತದೆ, ಭವಿಷ್ಯದ ಯುವಕರಿಗೆ ಇದು ಒಳ್ಳೆಯ ಸಂದೇಶ ಅಲ್ಲ. ಅಲ್ಲ, ಆ ಪರಿಸ್ಥಿತಿ ಇಲ್ಲದೆ ಹೋದರೆ ಜಾತ್ಯತೀತತೆಯ ಬಗ್ಗೆ ಮಾತನಾಡುವ ಸಿದ್ದರಾಮಯ್ಯನವರು ಯಾಕೆ ಅಹಿಂದ ನಾಯಕರಾಗಬೇಕು? ಅಲ್ಲ, ಜಾತ್ಯತೀತ ಹಿಂದುಳಿದ ವರ್ಗದವನು ಅನ್ನೋ ಕಾರಣಕ್ಕೆ ನನ್ನ ವಿರುದ್ಧ ನಾನು ಅಹಿಂದ ವರ್ಗ ಜಾತ್ಯತೀತ ಮತ್ತೊಂದು ಅಂತಲ್ಲ, ನಾನು ಒಟ್ಟಾರೆ ಹೇಳ್ತಾ ಇರ್ತಕ್ಕಂಥದ್ದು ಇದು ರಾಷ್ಟ್ರದ ಹಿತದೃಷ್ಟಿಯಿಂದ, ರಾಜ್ಯದ ಹಿತದೃಷ್ಟಿಯಿಂದ ಎಸ್ ಕಂಪ್ಲೀಟ್ಲಿ ಅಗ್ರಿ. ಪ್ರಜಾಪ್ರಭುತ್ವ ವ್ಯವಸ್ಥೆಗೆ ನಾವು ಯಾವ ಉದ್ದೇಶವನ್ನು ಇಟ್ಕೊಂಡು ಬಸವಣ್ಣನವರನ್ನು, ಅಂಬೇಡ್ಕರ್ ಅವರನ್ನು, ಹೌದು, ಕುವೆಂಪುರವರನ್ನು ನಾವು ಪದೇ ಪದೇ ಅಂಬೇಡ್ಕರ್ ಎಲ್ಲರೂ ಕೂಡ ಗಾಂಧೀಜಿಯ ತತ್ವಗಳನ್ನು ಯಾವ ಸ್ಲೋಗನ್ಗಳನ್ನು ಹೇಳ್ತೀವೋ ಆ ಸ್ಲೋಗನ್ ಸಮಾಧಿ ಮಾಡ್ದಂಗೆ, ಆ ಸ್ಲೋಗನ್ಗಳಿಗೆಲ್ಲವೂ ಕೂಡ ತಿಲಾಂಜಲಿ ಆಡ್ತಾ ಇದ್ದೀವಿ ಅನ್ನೋದು ನನ್ನ ಭಾವನೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.